ಹೇಳು ಶಿಂದೆ. ಪ್ರೀತಿ ಹಲ್ ಮೇಲೆ ಇನ್ನೊಂದು ಡಿಎನ್ಎ ಸಿಕ್ಕಿದೆ. ಯಾರ್ದು? ಪ್ರೀತಿ ಫಾದರ್ದು. ಪ್ರೀತಿ ತೈ ಮೇಲೆ ಗ್ರೇ ಹೇರ್ ಸ್ಪಾಟ್ ಮಾಡಿದ್ವಿ. ಡಿಎನ್ಎ ಅನಲೈಸ್ ಮಾಡಿದ್ರೆ ಇಟ್ ಮ್ಯಾಚಸ್ ವಿತ್ ಸರಸ್ವತಿ. ಪ್ರೀತಿ ಹಲ್ಲಿನ ಮೇಲೆ ಅಪ್ಪನ ಡಿಎನ್ಎ. ಮತ್ತೆ ಬಾಡಿ ಮೇಲೆ ಸರಸ್ವತಿ ಅವರ ಹೇರ್ ಸಿಕ್ಕಿದೆಯಂತೆ. ಅಯ್ಯೋ, ಇದೆಲ್ಲ ನೋಡ್ತಾ ಇದ್ರಪ್ಪ. ಪಾಪ, ಎಲ್ಲರೂ ಸೇರ್ಕೊಂಡು ಅವಳನ್ನ ಕೊಂದಿರೋ ಹಾಗೆ ಕಾಣಿಸ್ತಿದೆ. ಕರ್ಸು ಕರ್ಸು, ಎಲ್ರನ್ನೂ ಕರ್ಸು. ಮತ್ತೆ ಜನರಲ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಏನಾದ್ರೂ ಸಿಕ್ಕ. ಮೆಸೇಜ್ ಏನೋ ಬಂದಿಲ್ಲ. ಕಳ್ಸು ಕಾನ್ಸ್ಟೇಬಲ್ಸ್ನ ಕಳ್ಸು. ಅಂಡ್ ಅವನ್ ಯಾರು? ಅದ್ಯಾವ್ದೋ ಊರ ಹೆಸರು ಹೇಳದ್ನಲ್ಲ, ಅಲ್ಲಿ ಕೂಡ ಕಾನ್ಸ್ಟೇಬಲ್ನ ಕಳ್ಸು. ಬೇಗ ಕಳ್ಸು, ಬೇಗ. ವಿಕ್ರಮ್, ಮೋಹನ್ ಲಕ್ಷ್ಮಿ ಸರಸ್ವತಿ ಎಲ್ಲರೂ ಓಕೆ ಅಂದಿದ್ದಾರೆ. ಬರೋಕೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರಿಲ್ಲ? ಅಜಯ್, ನನ್ನ ಮೆಸೆಂಜರ್ ಇನ್ನೂ ನಾಟ್ ರೀಚಬಲ್. ನನಗೆಲ್ಲೋ ಮಿಸ್ ಹೊಡಿತಾದೆ ರೋಹಿತ್. ಅಜಯ್, ಲೊಕೇಶನ್ ಸಿಕ್ತು. ನಿಮ್ಮ ಕಡೆಯವ್ರು ಅಲ್ಲೇ ಇದ್ದಾರಾ? ಹಾಂ, ಇದ್ದಾರೆ. ಬರ್ತಿದ್ದೀವಿ ಅಂತ ಹೇಳು. ಯಾವಾಗ ಬಂದಿದ್ರು ಇವರು? ಇವತ್ತು ಬೆಳಿಗ್ಗೆ ಬಂದಿದ್ದು. ಬೈಕ್ ತಗೊಂಡು ತುಂಬಾ ಕಷ್ಟಪಟ್ಟು ನೋಡಿದ್ದು ರೋಹಿತ್. ಇವನು ಬಿಟ್ಟು ಒಳಗಡೆ ಯಾರಾದರೂ ಇದ್ದಾರೆ? ಒಬ್ಬನೇ ಬಂದಿದ್ದು. ನಾವು ಆ ಹಟ್ ಒಳಗೆ ಹೋಗ್ಬೇಕು. ಹಿಂದೆಯಿಂದ ಹೋಗ್ಬೋದು. ಒಂದು ಸ್ಮೋಕ್ ಮುಗಿಸೋಷ್ಟರಲ್ಲಿ ನಾವು ಅಲ್ಲಿರಬೇಕು. ಸರ್ ನೋಡು, ನನಗೆ ಸ್ವಲ್ಪ ಪೇಷನ್ಸ್ ಇಲ್ಲ. ಅಜಯ್, ಇಬ್ರು ಸೇರ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿ. ಸಾರಿ ಸರ್, ನಾನು ನಿಮಗೆ ಸುಳ್ಳು ಹೇಳಿದೆ. ಪ್ರೀತಿ ನನ್ನ ಗರ್ಲ್ ಫ್ರೆಂಡ್. ತುಂಬಾ ದಿನದಿಂದ ಪ್ರೀತಿ ಕಾಣಿಸ್ತಿಲ್ಲ ಅಂತ ಗೊತ್ತಾಗಿ ಐ ಜಸ್ಟ್ ವಾಂಟೆಡ್ ಟು. ಶರ್ಟ್ ತೆಗಿ ಸರ್. ಶರ್ಟ್ ಓಪನ್ ಮಾಡು. ಶರ್ಟ್ ಏನಕ್ಕೆ ಸರ್? ಏನೋ ಇದು ಸರ್, ಅದು ಚಿಕ್ಕವನಿದ್ದಾಗ ಏನೋ ಆಗಿದೆ ಸರ್. ರೋಹಿತ್, ಪ್ರೀತಿ ಸತ್ತೋಗಿದ್ದಾಳೆ. ಪ್ರೀತಿ ಹಲ್ಲಿನ ಮೇಲೆ ನಿಮ್ ಡಿಎನ್ಎ ಸಿಕ್ಕಿದೆ. ಏನ್ ಮಾತಾಡ್ತಿದ್ದೀರಾ? ನನ್ನ ಮಗಳನ್ನ ಸಾಯಿಸಿದ್ ನಾವೇ ಅಂತ ಹೇಳ್ತಿದ್ದೀರಾ? ಎಷ್ಟು ಟ್ರೈ ಮಾಡಿದ್ರು ಇವ್ರನ್ನೆಲ್ಲ ಸೇರಿಸಿ ಒಂದು ಕಾಮನ್ ಮೋಟಿವ್ ಕೂಡ ಸಿಗೋ ತರ ಇಲ್ಲ. ಎಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ವಿ, ನಮಗ್ ಬೇಕಿರೋ ಒಂದ್ ಸಾಲಿಡ್ ಬ್ರೇಕ್ ಕೂಡ ಸಿಕ್ಕಿಲ್ಲ.